ಕಲಬುರಗಿ ಸಂಸದರ ಆರೋಗ್ಯ ಕ್ಷೇಮಕ್ಕಾಗಿ ಕಾರ್ಕನಾಳಿ ಬಕ್ಕಪ್ರಭುವಿನ ಪಾದ ಹಿಡಿದ ಅವರ ಬೆಂಬಲಿಗರು ಹೌದು ಸತತವಾಗಿ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗುತ್ತಿರುವ ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರ ಆರೋಗ್ಯ ಹಾಗೂ ಕ್ಷೇಮಕ್ಕಾಗಿ ಹುಮನಾಬಾದ್ ತಾಲೂಕಿನ ಕಾರ್ಕನಾಳಿ ಬಕ್ಕಪ್ರಭು ದೇವಸ್ಥಾನಕ್ಕೆ ಮುಖಂಡರಾದ ಭೀಮಶೆಟ್ಟಿ ಮುರುಡ ಶ್ರೀಮಂತ್ ಕಟ್ಟಿಮನಿ ಲಕ್ಷ್ಮಣಾವತಿ ಶೇಖ್ ಭಕ್ತಿಯಾರ್ಜಿಯಾಗಿದ್ದಾರೆ ಶಿವಯೋಗಿ ರುಸ್ತಂಪುರ್ ಸೇರಿಕೊಂಡು ವಿಶೇಷ ಪೂಜೆ ಕೈಗೊಂಡು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಎಲ್ಲ ರೋಗಗಳಿಂದ ಕೂಡಲೇ ಮುಕ್ತರಾಗಿ ಬೇಗ ಗುಣಮುಖರಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲೆಂದು ಪ್ರಾರ್ಥಿಸಿಕೊಳ್ಳಲಾಯಿತು ಮೊನ್ನೆಯ ದಿನವಿನಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ದಾಖಲಿಸಿ ಆರೋಗ್ಯ ಸರಿಪಡಿಸಿಕೊಳ್ಳುತ್ತಿರುವ ಸಂಸದರು ಬೇಗನೆ ಗುಣಮುಖರಾಗಿ ಸಾರ್ವಜನಿಕರೊಂದಿಗೆ ಬೆರೆತು ಅವರ ಸೇವೆಗೈಯುತ್ತಿರಲೆಂದು ಪೂಜಿಸಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಶ್ರೀಮಂತ್ ಕಟ್ಟಿಮನಿ ಸರಳ ಸಜ್ಜನಿಕ ನಾಯಕರು ಬಡವರ ಬಂಧು ಸದಾ ಸಾರ್ವಜನಿಕರೊಂದಿಗೆ ಬೆರೆತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ನಮ್ಮ ನಾಯಕ ಬೇಗ ಗುಣಮುಖರಾಗಲೆಂದು ಪರಮ ಪೂಜ್ಯ ಬಕ್ಕಪ್ರಭು ಸಾನ್ನಿಧ್ಯದಲ್ಲಿ ಪೂಜೆ ಕೈಗೊಂಡು ಪ್ರಾರ್ಥಿಸಲಾಗುತ್ತಿದೆ ನಮ್ಮ ನಾಯಕ ಬೇಗ ಗುಣಮುಖರಾಗುತ್ತಾರೆಂದು ಭರವಸೆ ನನಗಿದೆ ಎಂದು ಆತ್ಮವಿಶ್ವಾಸದ ಮಾತುಗಳನ್ನಾಡಿದರು ಏನೇ ಇರಲಿ ಸಾರ್ವಜನಿಕರ ಸೇವೆಗೈಯಲು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಬೇಗ ಗುಣಮುಖರಾಗಲೆಂದು ನಮ್ಮ ಈ7 ಮಾಧ್ಯಮ ದೇವರಲ್ಲಿ ಪ್ರಾರ್ಥಿಸುತ್ತದೆ ವರದಿ ಶೇಖ್ ಭಕ್ತಿಯಾರ್ಜಿಯಾಗಿದ್ದಾರ್ ಈ7 ನ್ಯೂಸ್ ಮುನಾಬಾದ್. ಈಗಾಗಲೇ ಕರಕನಹಳ್ಳಿಯ ಬಕ್ಕಪ್ರಭು ದೇವಸ್ಥಾನದಲ್ಲಿ ಕಲಬುರಗಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಿ ಜಾಧವ್ ಅವರಿಗೆ ಅನಾರೋಗ್ಯ ನಿಮಿತ್ತವಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸೇರಿಕೆಯಾಗಿದ್ದರಿಂದ ಅವರ ಜೊತೆಯಲ್ಲಿ ಕೂಡ ಅವರ ಮಗನಾದ ನಮ್ಮ ನಾಯಕರಾಗಿರ್ತಕ್ಕಂಥ ಚಿಂಚೋಳಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಿ ಜಾಧವ್ ಅವರು ಕೂಡ ಈಗಾಗಲೇ ಕೊರೋನಾ ರೋಗ ಮುಕ್ತರಾಗಿ ಹೊರಗೆ ಬಂದಿದ್ದರಿಂದ ಮುಂದೆಯೂ ಕೂಡ ನಮ್ಮ ಕಲಬುರಗಿ ಸಂಸದರು ಮತ್ತು ಶಾಸಕರು ಮತ್ತು ಚಿಂಚೋಳಿಯ ಕ್ಷೇತ್ರದ ಎಲ್ಲ ಸರ್ವ ಜನಾಂಗವು ಶಾಂತಿ ಸುಖ ನೆಮ್ಮದಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಮ್ಮ ಕರ್ಕನಹಳ್ಳಿಯ ಬಕ್ಕಪ್ರಭು ದೇವಸ್ಥಾನದಲ್ಲಿ ಬಕ್ಕಪ್ರಭುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀವಿ ಮತ್ತು ಪ್ರಾರ್ಥನೆಯೂ ಕೂಡ ಮಾಡಿದ್ದೀವಿ.